ಹೆಸರು ಸುನಂದ ಜೈರಾಮ್ ಅಂತ. ನಾನು ಗೆಜ್ಜಲ್ಗೆರೆನಲ್ಲಿ ವಾಸ ಮಾಡೋದು, ಮದ್ದೂರು ತಾಲೂಕು. ರೈತ ಕುಟುಂಬದ ಮಹಿಳೆ. ನಾನು ರೈತ ಚಳವಳಿನಲ್ಲಿ ಕಳೆದ 30 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮತ್ತೆ ರೈತ ಚಳವಳಿ ಮೂಲಕನೇ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿದ್ದೆ. ಮತ್ತೆ ಸಾಕ್ಷರ ಜ್ಯೋತಿ ಕಾರ್ಯಕ್ರಮದಲ್ಲಿ ನಾನು ಸೆಕ್ರೆಟರಿಯಾಗಿ 3 ವರ್ಷ ಕೆಲಸ ನಿರ್ವಹಿಸಿದ್ದೀನಿ. ಹಾಗೇನೆ ರಾಜ್ಯ ಸಂಪನ್ಮೂಲ ಕೇಂದ್ರದಲ್ಲಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಸಮಾಜಮುಖಿಯಾಗಿ ನಾನು ನನ್ನ ಕರ್ತವ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜಿಲ್ಲಾ ಪಂಚಾಯತ್ನಲ್ಲಿ ಮಹಿಳಾ ಮೀಸಲಾತಿ ಸ್ಥಳ ಬಂದಿದ್ರಿಂದ ಆ ಸ್ಥಾನಕ್ಕೆ ನನ್ನನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು. ಸಂಘಟನೆ ಮತ್ತೆ ಮತದಾರರು ಇಷ್ಟೂ ಜನ ಬಹಳ ಒತ್ತಾಯ ಪೂರ್ವಕವಾಗಿ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದ್ರು. ಕುಟುಂಬ ಸಮಾಜ ಎರಡೂ ಕೂಡ ನನ್ನನ್ನು ಬಹಳಷ್ಟು ಗೌರವಿಸಿದೆ. ಹೇಗೆ ಸಹಕಾರ ಮಾಡಿದ್ರು ಅಂತ ಹೇಳಿದ್ರೆ, ಅಭ್ಯರ್ಥಿ ಆಗುವ ದಿನದಿಂದ ಹಿಡಿದು ಚುನಾವಣೆ ಮುಗಿಯುವವರೆಗೂ ನನ್ನ ಸ್ವಂತ ಹಣ 1 ಪೈಸ ಕೂಡ ಖರ್ಚಾಗಿಲ್ಲ, ಮನೆಯಿಂದ 10 ರೂಪಾಯಿ ಕೂಡ ಖರ್ಚಾಗಿಲ್ಲ. ಅಂದ್ರೆ ಊಟ ಕಾಫಿ ತಿಂಡಿ ಈ ತರದ್ದು ಕೂಡ ನಮ್ಮ ಮನೆಯಲ್ಲಿ ಏನು ಹೆಚ್ಚಿಗೆ ಮಾಡಿಸಿಲ್ಲ. ಮತ್ತೆ ನಮ್ಮ ಚುನಾವಣೆ ಒಂದು ಪ್ರಚಾರದ ವೈಖರಿ ಇತ್ತು ನೋಡಿ, ಅದು ವಿಶೇಷವಾಗಿತ್ತು. ಹಾಗಾಗಿ ನಮಗೆ ಸಮಯದ ಅರಿವೇ ಇರ್ತಾ ಇರಲಿಲ್ಲ. ಸಾಂಸ್ಕೃತಿಕವಾಗಿ ನಾವು ಚಟುವಟಿಕೆ ಮಾಡಿಕೊಂಡು ಮತ ಕೇಳೋದು, ಮತ್ತೆ ನಡ್ಕೊಂಡೋಗಿ ಗ್ರಾಮದೊಳಗೆಲ್ಲ ಪಾದಯಾತ್ರೆ ರೀತಿಯಲ್ಲಿ ತುಂಬಾ ಜನ 100+ ಪುರುಷರು ಮತ್ತೆ ಮಹಿಳೆಯರು, ನಮ್ಮ ರೈತ ಕಾರ್ಯಕರ್ತರು, ಸಂಘಟನೆಯವರು ಬಹಳ ಉತ್ತಮವಾದ ರೀತಿಯಲ್ಲಿ ಪ್ರಚಾರ ನಡೀತಾ ಇತ್ತು. ಹೀಗಾಗಿ ನಮಗೆ ಅದೊಂದ್ ರೀತಿ ಕನಸ ಅಂತ ಅನ್ಸುತ್ತೆ. ಇವಾಗ ನನಗೆ ಈ ಮಟ್ಟಿಗಿನ ಸಹಕಾರ ಎಷ್ಟು ಜನಕ್ಕೆ ಸಿಗಬಹುದು? ಒಂದು ಬ್ಯಾನರ್ ಇಲ್ಲ ಅಥವಾ ಒಂದು ಪೋಸ್ಟರ್ ಇಲ್ಲ, ಯಾವುದೇ ರೀತಿಯ ಪ್ರಚಾರದ ಒಂದು ಇದನ್ನು ಕೂಡ ನಾವು ತಂತ್ರನ ಬಳಸ್ಕೊಂಡಿಲ್ಲ. ಇದು ಬಹಳ ವಿಶೇಷ ಆಯ್ತು. ಮತ್ತೆ ತುಂಬಾ ಅಧಿಕ ಮತಗಳಿಂದ ನಾನು ಆಯ್ಕೆ ಆಗಿದ್ದು ಕೂಡ ಒಂದು ವಿಶೇಷನೇ. ಆದ್ರೆ ಇದಕ್ಕೆ ತದ್ವಿರ್ವಾದ ಅಂತ ಮುಖಾನೇ ಇನ್ನೊಂದಿದೆ. ಅಭ್ಯರ್ಥಿ ಆಗುವಾಗಲೇ ಮಹಿಳೆಗೆ ಬಹಳಷ್ಟು ಸಮಸ್ಯೆ ಕಾಡ್ತದೆ. ಮಹಿಳೆ ಅಂತಂದಾಗ ನೋಡೋ ದೃಷ್ಟಿನೇ ಬೇರೆ. ಈ ವ್ಯವಸ್ಥೆ ಒಳಗೆ ಪ್ರತಿ ಹೆಜ್ಜೆ ಹೆಜ್ಜೆನಲ್ಲಿ ಆಕೆ ಅನುಭವಿಸುವಂತ ನೋವು ಮಹಿಳೆಯರಿಗೆ ಮಾತ್ರ ಅರ್ಥ ಆಗ್ಬೇಕದು. ವೈಯಕ್ತಿಕ ಸಮಸ್ಯೆಗಳು ಇನ್ನೂ ಬಹಳಷ್ಟಿದೆ ಮಹಿಳೆಗೆ. ಆಕೆ ಆರೋಗ್ಯ, ಆಕೆಗೆ ಸಿಗಬೇಕಾದಂತ ಸಮರ್ಪಕ ಆಹಾರ, ಆಕೆಗೆ ಬೇಕಾದಂತ ವಿಶ್ರಾಂತಿ, ಅಂದ್ರೆ ಆಕೆ ಮಹಿಳೆ ದೈಹಿಕವಾಗಿ ಹಲವಾರು ಸಂದರ್ಭದಲ್ಲಿ ಏರುಪೇರನ್ನ ಅನುಭವಿಸುವಂತವಳು. ಪ್ರತಿ ತಿಂಗಳು ಮುಟ್ಟಾದಾಗ ಆಗ್ಬಹುದು, ಗರ್ಭಿಣಿ ಆದಾಗ ಆಗ್ಬಹುದು, ಅಥವಾ ಸ್ವಲ್ಪ ಮನೆಯಲ್ಲಿ ಕೆಲಸ ಜಾಸ್ತಿ ಆದಾಗ ಶಾರೀರಿಕ ಶ್ರಮದ ನೋವು ಆಗ್ಬಹುದು, ಅನೇಕ ಘಟ್ಟಗಳಲ್ಲಿ ಅವಳು ವಿಶ್ರಾಂತಿನ ಪಡಿಬೇಕಾಗ್ತದೆ. ಇಂಥ ಒತ್ತಡದೊಳಗೂ ಕೂಡ ಆಕೆ ಒಂದು ಜವಾಬ್ದಾರಿನ ನಿರ್ವಹಿಸ್ತೀನಿ ರಾಜಕಾರಣದಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ಅಂತ ಬರ್ತಾಳಲ್ಲ, ಅದೇ ವಿಶೇಷ. ಅದನ್ನ ಎಷ್ಟು ರೀತಿಯಲ್ಲಿ ಗೌರವಿಸಿದ್ರು ಕೂಡ ಅದು ಕಡಿಮೆನೆ. ಚುನಾಯಿತ ಮಹಿಳೆ ಆಗುವವರೆಗೆ ಕುಟುಂಬದ ಮಹಿಳೆ ಮಾತ್ರ ಆಗಿರ್ತಾಳೆ. ಚುನಾಯಿತ ಪ್ರತಿನಿಧಿ ಆದ ತಕ್ಷಣನೇ ಆಕೆಗೆ 2 ಜವಾಬ್ದಾರಿ ಬರುತ್ತೆ, ಒಂದು ಕುಟುಂಬ, ಒಂದು ಸಾಮಾಜಿಕ ಬದುಕು ಅಂದ್ರೆ ಜವಾಬ್ದಾರಿ. ಅವಳು ಅದೆಲ್ಲನೂ ದಾಟ್ತಾಳೆ. ಕುಟುಂಬದ ಜವಾಬ್ದಾರಿನ ನಿರ್ವಹಿಸಿ ಅದನ್ನ ಸಮಯನೂ ನೋಡಿಕೊಂಡು ಆಕೆ ಆಚೆ ಬಂದು ಸಮಾಜದ ದೃಷ್ಟಿಕೋನಗಳನ್ನೆಲ್ಲ ಎದುರಿಸಿ ಆಕೆ ಓಡಾಡಬೇಕು. ಮೇನ್ ಆಗಿ ಆಕೆ ಮುಖ್ಯವಾಗಿ ಒಳ್ಳೆಯ ಮಹಿಳೆ ಅಂತ ಅನ್ಸ್ಕೊಳ್ಳಿಕ್ಕೆ ಅವಳು ಹೋರಾಟ ಮಾಡೋದು. ಖಂಡಿತ 50% ಮಹಿಳೆಯರಿಗೆ ಹೊಸ ಪರಿಚಯನೇ. ಆದ್ರೆ ಆಕೆಗೆ ಸ್ವಲ್ಪ ಸಮಯ ಸಾಕು ತಿಳ್ಕೊಳ್ಳೋದಿಕ್ಕೆ. 1, 2, 3 ಸಭೆ ಹೊತ್ತಿಗೆ ಆಕೆ ಸಂಪೂರ್ಣವಾಗಿ ಅರಿವನ್ನ ಪಡ್ಕೊಂಡು ಬಿಡ್ತಾಳೆ. ಅವಳು ಅಕ್ಷರಸ್ಥೆ ಆಗಿರ್ಬಹುದು, ಅನಕ್ಷರಸ್ಥೆ ಆಗಿರ್ಬಹುದು, ಅದು ಇಲ್ಲಿ ಕಾರಣನೇ ಆಗೋದಿಲ್ಲ. ಖಂಡಿತ ತಿಳ್ಕೊಳ್ಬಹುದು. ಯಾಕೆ ಅಂದ್ರೆ ಒಂದ್ ಸಭೆನಲ್ಲಿ ಮೊದಲನೇ ಸುತ್ತಿನಲ್ಲಿ ನಡೆಯೋದು ಪರಿಚಯಗಳು, ಎರಡನೇ ಸುತ್ತಿನಲ್ಲಿ ಸಮಿತಿಗಳ ರಚನೆ ಆಗುತ್ತೆ, ಮೂರನೇ ಸುತ್ತಿನಲ್ಲಿ ಸಮಿತಿಗಳ ಸಭೆಯ ಜೊತೆಗೆ ಮಹಾಸಭೆಗಳು ನಡೆದೇ ಹೋಗ್ತವೆ. ಹಾಗಾಗಿ ಕ್ಷೇತ್ರದ ಅನುಭವ ಓಡಾಡುವಾಗ ಬೇಡಿಕೆಗಳು, ಒತ್ತಾಯಗಳು, ಸಮಸ್ಯೆಗಳು ಎಲ್ಲವೂ ಆಕೆ ಗೊತ್ತಾಕಿರುತ್ತೆ ಈಗಾಗ್ಲೇ. ಅದೇ ವಿಷಯಗಳು ಹೌದಲ್ವಾ ಸಭೆನಲ್ಲಿ ನಡೆಯೋದು? ಹೀಗಾಗಿ ಆಕೆ ಜ್ಞಾನ ತೆರ್ಕೊಳ್ತಾ ಹೋಗುತ್ತೆ. ಒಂದ್ 3-4 ಸಭೆಯಷ್ಟೊತ್ತಿಗೆ ಅವಳು ತಯಾರಿ ಆಗ್ಬಿಡ್ತಾಳೆ. ತಾನೇ ತಾನಾಗಿ ಮಾತು ಬರುತ್ತೆ ಮಹಿಳೆಗೆ. ಒಳಗಿದೆ, ಎಲ್ಲಾ ಇದೆ ಆಕೆಗೆ. ಜ್ಞಾನ ಇದೆ, ಬುದ್ಧಿ ಇದೆ, ಮಾತಿದೆ, ತಿಳುವಳಿಕೆ ಇದೆ. ಬಾಯಿ ಬಿಟ್ಟು ಮಾತಾಡಬೇಕಾದ್ರೆ ಈ ಸಂದರ್ಭಗಳು ಈಗ ಬೇಕಾಗತ್ತೆ.
ಮೊದಲನೇ ಸಲ ತೊದಲ್ಬಹುದು, ಎರಡನೇ ಸಲ ಅಚ್ಚುಕಟ್ಟಾಗಿ ಮಾತಾಡ್ತಾರೆ, ಮೂರನೇ ಸಲ ಭಾಷಣನೇ ಮಾಡ್ತಾರೆ, ನಾಲ್ಕನೇ ಸಲ ಸಾಕು ಸದಸ್ಯರೇ ಮತ್ತೊಬ್ಬರಿಗೆ ಅವಕಾಶ ಆಗಲಿ ಇನ್ನಷ್ಟಕ್ಕೆ ಬರ್ತಾರೆ. ನಂತರ ಗ್ರಾಮ ಸಭೆ ಆಗ್ಬಹುದು, ಪಂಚಾಯತ್ ಸಭೆ ಆಗ್ಬಹುದು, ಅದು ಜನಸಂಪರ್ಕ ಸಭೆ ಆಗ್ಬಹುದು, ನಮ್ಮ ಸದಸ್ಯರು, ನಮ್ಮ ಪ್ರತಿನಿಧಿ, ಅದನ್ನ ಮಾತಾಡಬೇಕು. ಓ ಅವಳ ಅನ್ಬಾರ್ದು, ಬಹುವಚನ ಬರಬೇಕು. ಇಂಥ ಎಲ್ಲಾ ಹಂತದಲ್ಲೂ ಕೂಡ ಗೌರವ ಕೊಟ್ಟು ಆ ಅವಕಾಶಗಳನ್ನು ಮಾಡಿದಾಗ ಅದು ಸಮುದಾಯದ ಕಡೆಯಿಂದ ಬಂದಂತ ಬೆಂಬಲ ಪ್ರೋತ್ಸಾಹ ಆಗುತ್ತೆ. ಕುಟುಂಬದಲ್ಲಿ ಆಕೆಗೆ ಹೇಗೆ ಬೇಕು ಸಹಕಾರ ಅಂದ್ರೆ, ಇವರು ಪ್ರತಿನಿಧಿಯಾಗಿದ್ದಾರೆ, ಇವರು ಸಮಯಕ್ಕೆ ಸರಿಯಾಗಿ ರೆಡಿ ಆಗ್ಲಿ, ಹೊರಡ್ಲಿ, ಅಥವಾ ಆಕೆಗೆ ಭೇಟಿ ಮಾಡಕ್ಕೆ ಯಾರೋ ಬಂದಿದ್ದಾರೆ ಅವ್ರು ಮಾತಾಡ್ಲಿ, ಅದೇನಿದೆ ಪ್ರತ್ಯೇಕವಾಗಿ ಆಕೆನ್ ಬಿಟ್ಬಿಡ್ಬೇಕು ಆ ಕ್ಷೇತ್ರಕ್ಕೆ. ಸ್ವಲ್ಪ ಆಕೆ ಕುಟುಂಬದ ಒಳಗಿನ ಜವಾಬ್ದಾರಿ 50 ಭಾಗ ಇರಲೇಬಾರದು ಅವರಿಗೆ. ಈ ಎರಡೂ ತರದ್ದಾದ್ರೆ ಉತ್ತಮ ಮಹಿಳಾ ಪ್ರತಿನಿಧಿ ಅನ್ಸ್ಕೊಳ್ಲಿಕ್ ಸಾಧ್ಯ ಇಲ್ವಾ? ನೋಡಿ, ಮಹಿಳೆ ಚುನಾವಣಾ ಕ್ಷೇತ್ರಕ್ಕೆ ಬರೋದೇ ವಿಶೇಷ, ಬಂದ ನಂತರ ಆಯ್ಕೆ ಆಗೋದು ಇನ್ನೂ ವಿಶೇಷನೇ. ಆ ತರ ಸಂದರ್ಭದಲ್ಲಿ ಆಕೆಗೆ ಗೌರವ, ಒಂದು ಮಾನ್ಯತೆ ಸಿಕ್ಕಾಗ ಅವಳಿಗೆ ಬೇಸರ ಆಗುದಿಲ್ಲ. ಇಲ್ಲಿ ತುಚ್ಛವಾಗಿ ಕಾಣೋದು, ನಿರ್ಲಕ್ಷ್ಯ ಮಾಡೋದು, ಅಯ್ಯೋ ಮಹಿಳೆನಾ ಅನ್ನೋದು, ಅಥವಾ ನಾವು ಕೊಟ್ಟ ಭಿಕ್ಷೆ ರೀತಿ ನಾವು ಕೊಟ್ಟಿದ್ದಕ್ಕೆ ಗೆದ್ಲು, ನಾವು ಹ್ಞೂ ಅಂದಿದ್ದಕ್ಕೆ ಈಕೆ ಬಂದ್ಲು ಅನ್ನೋದು, ಈ ಭಾವನೆಗಳಿದೆಯಲ್ಲ, ಅವಳ ಸ್ವಾಭಿಮಾನಕ್ಕೆ ಬಹಳ ಪೆಟ್ಟಾಗ್ತದಿದು. ಅವಳು ಅಕ್ಷರ ತಿಳಿದಿರ್ಲಿ ತಿಳಿದೇವಳಾಗ್ಲಿ, ಆದ್ರೆ ಇಂಥದೆಲ್ಲ ಆಕೆಗೆ ಬಹಳ ಬೇಗ ಅರ್ಥ ಆಗ್ತದೆ. ಹಾಗಾಗಿ ಅವಳು ಹಿಂಜರಿಕೆ ಬಂದ್ಬಿಡುತ್ತೆ. ಹೇಗೆ ಸಮಸ್ಯೆ ಕಾಡುತ್ತೆ ಅವಳಿಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಕುಟುಂಬದಿಂದ ಅವಳು ಬಿಡಿಸ್ಕೊಂಡು ಆ ಸಮಯಕ್ಕೆ ಸರಿಯಾಗಿ ಹೊರಗಡೆ ಬರೋದೇ ಒಂದು ಸಮಸ್ಯೆ. ಅಲ್ಲೇನಾಗ್ತದೆ, ಓ ಇವ್ರ ಮೀಟಿಂಗ್ ಹೊರಟ್ಬಿಟ್ರು, ಉಳಿದಿದ್ದೆಲ್ಲ ನಾವು ಮಾಡಬೇಕು, ಮತ್ತೆ ಇವತ್ತೇನ್ ಮೀಟಿಂಗ್ ಹೋಗದೆ ಇದ್ರೆ ಪರವಾಗಿಲ್ಲ, ಒಂದಿನ ಅವ ತಪ್ಪಿಸ್ಕೊಂಡ್ರೆ ಏನಾಗಲ್ಲ ಬಿಡು, ನೆಪ ಹೊಡ್ಡಿ ತಪ್ಪಿಸ್ಕೊಂಡ್ಬಿಡೋದು, ಇದೊಂದು ಸಮಸ್ಯೆನೆ. ಅದು ತಪ್ಪು, ಖಂಡಿತ ಹಾಗೆ ಮಾಡಬಾರ್ದು. ನೋಡಿ, ಆಕೆ ಮನಸ್ಸಿಗೆ ಧೈರ್ಯ ಎಲ್ಲಿ ಬರುತ್ತೆ? ಅವಳಿಗೆ ಯಾವುದು ಸಮಸ್ಯೆ ಕಾಣದೆ ಹೋದಾಗ ಧೈರ್ಯ ಬರುತ್ತೆ. ಅಕಸ್ಮಾತ್ ಸಮಸ್ಯೆ ಬಂತು, ಕುಟುಂಬದವರು ಅಥವಾ ಸಮಾಜದವರು ಬೆಂಬಲವಾಗಿ ನಿಂತಾಗ ಕೂಡ ಧೈರ್ಯ ಬರುತ್ತೆ. ಯಾವುದೂ ಇಲ್ಲದೆ ಹೋದಾಗ ಆಕೆಗೆ ಹೆಂಗ್ ಧೈರ್ಯ ಬರುತ್ತೆ? ಹಾಗಾಗಿ ಅವಳು ಅಸಹಾಯಕಳಾಗ್ಬಿಡ್ತಾಳೆ. ಆಮೇಲೆ ಅವಳಿಗೆ ಪ್ರತಿಯೊಂದು ಹಿಂಸೆ ಅನ್ನಕ್ಕೆ ಶುರು ಆಗುತ್ತೆ. ಅಯ್ಯೋ ಮೀಟಿಂಗ್ ಅನ್ಸುತ್ತೆ. ಯಾಕೆ? ಮೀಟಿಂಗ್ ನಲ್ಲಿ ಯಾರಿಗೆ ಮಾತು ಜೋರಾಗಿ ಆಡಕ್ ಬರುತ್ತೋ, ಅಥವಾ ಪುರುಷರು ಎಲ್ಲಿ ಜೋರಾಗಿ ತಾವು ಅವಕಾಶ ತಕೊಳ್ತಾ ಹೋಗ್ತಾರೋ ಅದೇ ಹೈಲೈಟ್ ಆಗ್ತಾ ಹೋಗುತ್ತೆ ಸಭೆಗಳಲ್ಲಿ. ಇವ್ರಿಗೆ ಏನಾಗ್ಬಿಡುತ್ತೆ, ಅಲ್ಲಿ ಊರಲ್ಲಿ ಅವ್ರಿಗೆ 100 ಜನ 100 ಮಾತು ಹೇಳಿ ಕಳಿಸಿರ್ತಾರೆ, ಅಲ್ಲಿ ಮಾತಾಡಕ್ ಅವಕಾಶ ಆಗ್ತಾನೆ ಇರೋದಿಲ್ಲ. ಆಕೆ ಮತ್ತೆ ವಾಪಸ್ ಬಂದು ಇವ್ರಿಗೆ ಉತ್ತರ ಕೊಡಬೇಕು, ಅದು ಅವಳಿಗೆ ಭಯ ಶುರು ಆಗುತ್ತೆ. ಅಲ್ಲಿ ಮಾತಾಡಬೇಕು ಅಂತಂದ್ರೆ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ಅಥವಾ ಕಾರ್ಯದರ್ಶಿ. ನೋಡಿ, ಎಲ್ಲಾ ಸದಸ್ಯರು ಒಂದೊಂದು ಮಾತಾಡಕ್ ಅವಕಾಶ ಇರಲೇಬೇಕು, ಅಭಿಪ್ರಾಯಕ್ಕೆ ಮಾನ್ಯತೆ ಇದೆ. ದಯವಿಟ್ಟು ಮಾತಾಡದವರು ಸುಮ್ಮನೆ ಇರಿ, ಮಾತಾಡದೇ ಇರೋರು ಮಾತಾಡಕ್ ಅವಕಾಶ ಆಗ್ಬೇಕಂತ ಅವರಾದ್ರೂ ನಿಯಂತ್ರಣ ಮಾಡಬೇಕು. ಅದಲ್ಲೂ ಆಗೋದಿಲ್ಲ. ಅದಾಗದೆ ಹೋದಾಗ ಈಕೆ ಸ್ವಂತವಾಗಿ ಸ್ವಲ್ಪನಾದ್ರೂ ಆಕೆ ಧೈರ್ಯ ಮಾಡ್ಕೊಳ್ಬೇಕು, ತನ್ನ ಸ್ವಭಾವದಲ್ಲಿ ಬದಲಾವಣೆ ತಂದ್ಕೊಳ್ಬೇಕು. ಎರಡನೇದು, ಅವಳು ಕೂತ್ಕೊಳ್ಳುವಂತ ಸ್ಥಳನ ಮೊದಲು ನಿಗದಿ ಮಾಡ್ಕೊಳ್ಬೇಕಾಗುತ್ತೆ. ಕೊನೆಯಲ್ಲಿ ಕೂತ್ಕೊಳ್ಳೋದು, ಏನು ಮಾತೇ ಆಡದೆ ಇರೋದು, ಇದು ಒಂದು ಸಮಸ್ಯೆನೆ. ಯಾವುದೇ ಸಂದರ್ಭ ಆಗ್ಲಿ, ನನ್ನದು ಒಂದು ಸ್ಥಾನ, ಇದು ನನ್ನದು ಚೇರು, ನನ್ನ ಹಕ್ಕು, ಆಕೆ ಅದನ್ನ ತಗೋಬೇಕು, ಬಳಸ್ಕೋಬೇಕು. ಯಾಕೆ ಅಂದ್ರೆ ಮತ್ತೊಮ್ಮೆ ಇಂಥ ಅವಕಾಶ ಸಿಗುತ್ತೋ ಇಲ್ಲವೋ ಹೇಳಕ್ಕಾಗೋದಿಲ್ಲ. ಬೇಕು ಅಂದ್ರೂ ಸಿಗಲ್ಲ ಇಂಥ ಅವಕಾಶ. ಹಾಗಾಗಿ ಸ್ವಂತವಾಗಿ ಆಕೆ ಅಭಿಪ್ರಾಯಕ್ಕೆ ಇದು ತೀರ್ಮಾನ ತಕೊಳ್ಳೇಬೇಕು ಮಾತಾಡಕ್ಕೆ. ಇವತ್ ನಾವು ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗೆ ಇವತ್ತು 50 ಭಾಗ ಮೀರಿದೀವಿ. ಗ್ರಾಮ ಪಂಚಾಯತಿ ಒಳಗೆ, ತಾಲೂಕ್ ಪಂಚಾಯತಿ ಒಳಗೂ ಹತ್ತತ್ರ ಹೋಗಿದೀವಿ, ಜಿಲ್ಲಾ ಪಂಚಾಯತ್ ಒಳಗೆ ನಾವು ಸರಿ ಸಮಾನವಾಗಿ ಬರ್ತಾ ಇದೀವಿ. ಹಾಗ್ ಮಾಡಬೇಕಾದಾಗ ನಮ್ಮ ಈ ಮಹಿಳೆಯರು ಗೆದ್ದಿರೋರು ಮಾದರಿಯಾಗಿ ನಿಲ್ಬೇಕಾಗ್ತದೆ. ನೋಡು, ಅವ್ರು ಗೆದ್ರು, ಎಂತ ಮಹಿಳೆ ಗೆದ್ರು, ಹೆಂಗಿದ್ರು, ಹೆಂಗ್ ಕೆಲಸ ಮಾಡಿದ್ರು, ಅವರನ್ನೇ ನಾವು ಜಾಸ್ತಿ ಆಯ್ಕೆ ಮಾಡೋಣ, ಅವ್ರಿಗೆ ಅವಕಾಶ ಆಗ್ಲಿ, ಈ ಭಾವನೆ ಸಮುದಾಯದಿಂದ ಬರ್ತದೆ. ಕುಟುಂಬದಲ್ಲೂ ಕೂಡ ಗೌರವ ಜಾಸ್ತಿ ಆಗ್ತದೆ. ಈ ತರದ ಆಲೋಚನೆಗಾಗಿ ನಾವು ಮಾನಸಿಕವಾಗಿ ಬಹಳ ದೃಢವಾಗಿರ್ಬೇಕು, ಮತ್ತೆ ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗಬಾರದು. ಆಗ ಯಾವ ದನಿ ಬಂದರೂ ಅದು ನಿಲ್ಲೋದಿಲ್ಲ, ಅದನ್ನ ಮೆಟ್ಟಿ ನಾವು ನಿಲ್ಲಬಹುದು. ಈ ರೀತಿ ಮೆಟ್ಟಿ ನಿಲ್ಲುವಂತ ಶಕ್ತಿ ಯಾವಾಗ ಬರುತ್ತೆ ಅಂದ್ರೆ, ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಾವು ಜವಾಬ್ದಾರಿನ ನಿರ್ವಹಿಸಿದಾಗ. ಇದು ಮಹಿಳೆಗೆ ಇರಬೇಕಾದಂತ ಒಂದು ದೃಢ ನಿಲುವು.
ಈ ತರ ಕೆಲಸ ಮಾಡಿದಾಗ ನಿಮ್ಮ ಕ್ಷೇತ್ರದ ಜನಕದ ಸಮಸ್ಯೆನ ನಿವಾರಣೆ ಮಾಡಕ್ ಸಾಧ್ಯ. ಇಂಥ ಸದಸ್ಯರನ್ನ ನಾವು ಆಯ್ಕೆ ಮಾಡಿದ್ವಿ ನೋಡಿ, ಅದಕ್ಕೆ ತತ್ಕ್ಷಣ ಹೇಗೆ ಪ್ರತಿಕ್ರಿಯೆ ಆಯ್ತು. ಈ ತರ ಒಂದು ಹೆಮ್ಮೆಯ ಮಾತುಗಳು ಬರ್ತದೆ. ನಮ್ಮ ಕರ್ತವ್ಯ ಏನು? ನಮ್ಮನ್ನ ಕಳಿಸಿದ ಜನಕ್ಕೆ, ಆ ಮತದಾರರಿಗೆ ನಮ್ಮ ಕರ್ತವ್ಯ ಮಾಡೋದಷ್ಟೇ. ನಮ್ಮ ಸ್ವಯಂ ಕೆಲಸ ಅಥವಾ ನನಗೇನೋ ಉಪಯೋಗ ಆಗಬೇಕು, ನನ್ನ ವೈಯಕ್ತಿಕ ಅಭಿವೃದ್ಧಿ ಆಗಬೇಕು ಅನ್ನೋ ಚಿಂತನೆ ಮೊದಲು ತಲೆಯಿಂದ ತೆಗಿಬೇಕು. ಸಂವಿಧಾನನ ಅಂಬೇಡ್ಕರ್ ಅವರು ರಚಿಸಿದ್ರಲ್ಲ, ಅಂತ ಮಹಾನ್ ವ್ಯಕ್ತಿ ಅವತ್ತೇ ಈ ತರ ಒಂದು ಸಮಾಜದ ಬಗ್ಗೆ ಯೋಚನೆ ಮಾಡಿ ಸಂವಿಧಾನ ಬರೆದಿದ್ದಾರೆ. ಜಾರಿಗೆ ತರಬೇಕಾದವ್ರು ಯಾರು? ಅವ್ರು ಬರೆದಂತ ಕಾನೂನುಗಳನ್ನ ನಾವು ತರಬೇಕು. ನಾವು ಅಂದ್ರೆ ಯಾರು? ಪಂಚಾಯತ್ ರಾಜ್ ಗ್ರಾಮ ಪಂಚಾಯತಿಗೆ ಗೆದ್ದಂತ ಒಬ್ಬ ಮಹಿಳೆ ಕೂಡ ಅದನ್ನ ಜಾರಿಗೆ ತರೋದಕ್ಕೆ ಅವಕಾಶ ಇದೆ. ಅದು ನಿಜವಾದಂತ ಪ್ರತಿನಿಧಿಯ ಜವಾಬ್ದಾರಿ, ಕರ್ತವ್ಯ ಮತ್ತೆ ಉತ್ತಮ ಪ್ರತಿನಿಧಿ ಅಂತ ಅನ್ಸ್ಕೊಂಡು ಮಾದರಿ ಆಗ್ಲಿಕ್ಕೆ ಸಾಧ್ಯ. ಈ ರೀತಿ ಜ್ಞಾನದ ಜೊತೆ ಮಹಿಳಾ ಸದಸ್ಯರು ಹೋಗ್ತಾ ಇರಬೇಕು. ತಾನೇ ತಾನಾಗಿ ಅವರಿಗೆ ಅರಿವು ಬರುತ್ತೆ. ಒಂದು ವರ್ಷ ಕಳೆಯೋದ್ರೊಳಗೆ ಪ್ರಜ್ಞಾವಂತ ಮಹಿಳಾ ಪ್ರತಿನಿಧಿಯಾಗಿ ಆಕೆ ತಯಾರಾಗ್ತಾರೆ. ಇದಕ್ಕೆ ಖಂಡಿತ ಸಮುದಾಯ, ಕುಟುಂಬ ಎರಡೂ ಪ್ರಯತ್ನ ಇರಬೇಕು.